आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. विकासाचे पर्व आणण्यासाठी श्रीमंत पाटील एकच पर्याय, रतन पाटील. कागवाड मतदारसंघाचा विकास साधायचा असेल आणि मतदारसंघात विकासाचं पर्व आणायचं असेल तर भाजपाचे श्रीमंत पाटील हेच एकमेव पर्याय असल्याचं ऐनापूरचे ज्येष्ठ नेते रतन पाटील यांनी मत व्यक्त केले. रतन पाटील अंतळे ऐनापूर, ऐनापूरात श्रीमंताच्या पाटील अवर बघे हेळबेकंद्र अवर ई इलेक्षन निदरूकित मुंचेनो सुमारु 20 ವರ್ಷಗಳಿಂದ ಜನರ ಸೇವೆ ಮಾಡ್ತಾ ಬಂದಿದ್ದಾರೆ, ರೈತರ ಸೇವೆ ಮಾಡ್ತಾ ಬಂದಿದ್ದಾರೆ. ದೀನ ದಲಿತ ಬಡಬಗ್ಗರಿಗಾಗಿ ಅವರ ತಮ್ಮ ಎಲ್ಲ ಇದನ್ನು ಶ್ರಮವನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಈಗ ಹೋದ ಸಾರಿ ಸಾಧಾರಣ 83,000 ಮತಗಳನ್ನು ತಗೊಂಡು ಅವರು 33,000 ಅಧಿಕ ಮತಗಳಿಂದ ಆಶೆ ಬಂದಿದ್ರು. ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವುದರಿಂದ ಈ ಅವರದು ಯಾವುದೋ ಅಭಿವೃದ್ಧಿ ಕೆಲಸಗಳನ್ನು ಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಕೆಲವು ಮಂತ್ರಿಗಳು ಅವರಿಗೆ ಯಾವುದೇ ಒಂದು ಅನುದಾನ ಈ ಕ್ಷೇತ್ರಕ್ಕೆ ನೀಡಲಿಲ್ಲ. ಈ ಕ್ಷೇತ್ರಕ್ಕೆ ನೀಡಲಿಲ್ಲ ಅವ್ರಿಗೆ ಏನಿಷ್ಟಪ್ಪ ತಟ್ಟೆಗಳಿಗೆ ನಾ ಜನರ ಮುಂದೆ ಇಷ್ಟು ನಾ ಎಲ್ಲ ಹೇಳಿದ್ದೆ ಅದನ್ನ ಮಾಡ್ತೀನಿ, ಇಷ್ಟು ಅಭಿವೃದ್ಧಿ ಮಾಡ್ತೀನಿ, ನಂದನವನ ಮಾಡ್ತೀನಿ ಆಯ್ತು, ಇವರು 1 ರೂಪಾಯಿ ಅನುದಾನ ಕೊಡಲಿಲ್ಲ ಅಂದ್ರೆ ಮುಂದೆ 5 ವರ್ಷ ನಂತರ ಅವ್ರ ಜನರ ಮುಂದೆ ಹೆಂಗ ಹೋಗುದ? ನಾ ಇಷ್ಟೆಲ್ಲ ಹೇಳಿನಿ, ಶಾಸಕಾಗಿ ಉಳಿಬೇಕಾಗಿದ್ರೆ 5 ವರ್ಷ ಉಳಿತಿದ್ರು ಅವ್ರಿಗೇನು ದೊಡ್ಡ ಯಾವಾಗಿದ್ರು 5 ವರ್ಷ ಅವ್ರಿಗೆ ಆಶೆ ಕೊಟ್ಟಿದ್ದ ಜನ. ಆದ್ರೆ ಜನರಿಗೋಸ್ಕರ ಜನರಿಗಾಗಿ ಅಭಿವೃದ್ಧಿ ಮಾಡಬೇಕಂತೇಳಿ ತಮ್ಮ ಶಾಸಕ ಸ್ಥಾನವನ್ನು ತ್ಯಾಗ ಮಾಡ್ಯಾರ, ಇದನ್ನ ನಾವು ಮರಿಬಾರ್ದು. ನೀರಿನ ಸಲುವಾಗಿ ಇನ್ನ ಫೆಬ್ರವರಿ ಒಳಗೆ ಇನ್ನ ಸ್ವಲ್ಪ ಹೊಳಿಗೆ ನೀರಿದ್ರು, ಅವಾಗಿನಿಂದಲೂ ಮಹಾರಾಷ್ಟ್ರ ಸರ್ಕಾರ ನಮ್ಮ ಕರ್ನಾಟಕ ಗೌರ್ಮೆಂಟ್ ಜೊತೆ ಸುಮಾರು ಸಾರಿ 10-6 ಸಾರಿ ಬೆಂಗಳೂರು ಕೆರೆತಾಕ್ಯಾರವ್ರು, ಮುಂಬೈ ಹೋಗಿದಾರ. ಆದ್ರೆ ಈ ಮುಂಬೈದವ್ರ ಮಹಾರಾಷ್ಟ್ರ ಮುಖ್ಯಮಂತ್ರಿ ನಮ್ಮ ಮತ್ತೆಕ ನೀರು ಅದಾವ ಸಾಕಷ್ಟು, 61 TMC ನೀರು ಅದಾವ ಫೈನಲ್ದಾಗ. ನಿಮ್ಮ ಮುಖ್ಯಮಂತ್ರಿ ಜೊತೆ ಒಂದು ಒಪ್ಪಂದ ಮಾಡಿದೀವಿ ಅಂದ್ರೆ ನಾವು ನೀರು ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಮ್ಮ ಮುಖ್ಯಮಂತ್ರಿಯವರು ನಮಗೆ ಜನಪ್ರತಿನಿಧಿ 33,000 ಆಯುಷ್ಯವಾದಂತಹ ಒಬ್ಬ ಶಾಸಕಗ ಅಪಾಯಿಂಟ್ಮೆಂಟ್ ಕೊಡ್ಲಾಕ ತಯಾರಿ ಮುಖ್ಯಮಂತ್ರಿ. ಸುಮಾರು 1 ದಿವಸ ನಾವು ಹೋಗಿದ್ದೀವಿ, ಅವಾಗ 9 ಗಂಟೆ 4 ಗಂಟೆ ಒಳಗೆ ಕಾಯಿಸಿ ಅಲ್ಲೇ ಕುಣಿಸಿ ಲಾಸ್ಟ್ 4 ಗಂಟೆಗೆ ಇವತ್ತು ಮುಖ್ಯಮಂತ್ರಿ ಅವ್ರು ಭೇಟಿ ಆಗುದಿಲ್ಲ, ಮತ್ತೆ ನೀವು ನಾಳೆಗೆ ಬರ್ರಿ ಅಂತ ಹೇಳ್ತಾರೆ. ಒಬ್ಬ ಶಾಸಕ 2.5 ಲಕ್ಷ ಜನರ ಪ್ರತಿನಿಧಿಯಾಗಿ ಅವರ ಕೂಗಾಗಿ ಹೋಗಿದ್ರಲ್ಲಿ ಅಂಥವ್ರಿಗೆ ಕೂಡ ಇವರು ಮುಖ್ಯಮಂತ್ರಿಯವರು ಸ್ಪಂದನೆ ಮಾಡಲಿಲ್ಲ, ಅದಕ್ಕೆ ಅವ್ರು ಬೇಸತ್ತು. ಈ ಗೌರ್ಮೆಂಟ್ ಬೇಸತ್ತ ಅವರು ಹೊರಗೆ ಬಂದ ಒಂದು ಸ್ಥಿರ ಸರ್ಕಾರ ಕೊಡಬೇಕಂತೇಳಿ ಬಿಜೆಪಿ ಬಲಪಡಿಸಿ ಯಡಿಯೂರಪ್ಪನ ಕೈ ಬಲಪಡಿಸಿ ಇವತ್ತ ಈ ಉಪಚುನಾವಣೆಗೆ ನಿಂತಿದ್ದಾರೆ. ಮಹಾನಕರ್ ನ್ಯೂಸ್ ಸಾಟಿ ಕಾಗವಾಡ ಹುನ್ ಸಚಿನ್ ಮಾನೆ.